ಸೇವಾಭಾರತಿ ಬೆಳ್ತಂಗಡಿ ಇದರ 16ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಸೇವಾ ಕಾರ್ಯಗಳ ಲೋಕಾರ್ಪಣೆಯು ಮಾರ್ಚ್ 14 ರಂದು ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾಡಿ ಸಭಾಭವನದಲ್ಲಿ ನಡೆಯಿತು. कार्यक्रम उद्घाटन उजिरेय उद्यमी प्रभाकर जैन रवरु नेरवेरिसी कार्यक्रम के शुभ हारैसिदरु. कार्यक्रम मुख्य अतिथि उपस्थितरिद्द बेल्तंगडी तालूकु शासक हरीश पूंजरवरु सेवा भारती संस्थेयु इडी जगत्तिगे प्रेरणादायी संस्थेयागि गुरुतिसिकोंडिदे. सेवा भारती संस्थेयु समाजक्के नीडिद कोडुगे अगाधवादुदु एंदु अभिप्रायपट्टरु. कार्यक्रम अतिथि उपस्थितरिद्द विधान परिषत् शासक प्रताप सिंह नायक रवरु प्रतियोब्बरु तम्म बदुकन्नु उत्तम रीतियल्लि रूपिसिकोळ्ळलु बेकाद शक्तियन्नु तुंबुव कार्य सेवा भारती संस्थेयिंद नडेयुत्तिदे एंदु हेळिदरु. कार्यक्रम अध्यक्षतेयन्नु सेवा भारती कन्याडि इल्लिन अध्यक्षराद के विनायक राव रवरु वहिसिदरु. समारंभदल्लि ह्युमानिटी ट्रस्ट बेल्मण्णु इदर संस्थापकराद रोशन बेल्मण्णु इवरन्नु सन्मानिसि गौरविसलायितु. सन्मान स्वीकरिसि मातनाडिद अवरु सेवा भारती कन्याडि इल्लिन अध्यक्षराद के विनायक राव रवरु समाजद बेन्नेलुबिद्दंते एंदु अभिप्रायपट्टरु. ಸೇವೆಯ ಸೇತುವೆ ಕಟ್ಟಲು ಬನ್ನಿ ವ್ಯಕ್ತಿ ಸಮಾಜದ ನಡುವೆ ಅಂತ ನಮಗೆ ರಾಷ್ಟ್ರಭಕ್ತಿ ಗೀತೆ ಹೇಳಿಕೊಟ್ಟಿದೆ ಸಂಘ ಸಂಘಟನೆ. ಈ ಸಮಾಜದ ಓರೆ ಕೋರೆಗಳನ್ನು ತಿದ್ದುವುದಲ್ಲ, ಅದನ್ನು ಕೊರತೆ ದೌರ್ಬಲ್ಯಗಳನ್ನು ನಮ್ಮಿಂದ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡುವಂತಹ ಜವಾಬ್ದಾರಿಯಲ್ಲಿ ಕಳೆದ 16 ವರ್ಷಗಳಲ್ಲಿ ಬೇರೆ ಬೇರೆ ಯೋಜನೆಯಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಅನೇಕ ಕಾರ್ಯಕರ್ತರು ಇಲ್ಲಿ ಈ ಕರ್ಮಭೂಮಿಯಲ್ಲಿ ಈ ಕನ್ಯಾಡಿಯ ಭೂಮಿಯಲ್ಲಿ ಇವತ್ತು ನಾಯಕರಾಗಿ ಇಡಿ ತಾಲ್ಲೂಕಿಗೂ ಕೂಡ ಒಂದು ಮಾರ್ಗದರ್ಶಕರಾಗಿ ಹೊರಹೊಮ್ಮಿದ್ದು ಉಂಟು. ಆ 16 ವರ್ಷಗಳಲ್ಲಿ ಏನೋ ಏನೋ ನಮಗೆ ಸುಲಭದ ದಾರಿ ಆಗಿರಲಿಲ್ಲ, ಪ್ರತಿಯೊಂದು ಹೆಜ್ಜೆಗಳು ಕೂಡ ಹರ್ಡಲ್ಸ್ ಆಗಿತ್ತು. ಆದರೆ ಯಾವಾಗ ಸೇವಾ ಭಾರತೀಯ ಪ್ರಾರಂಭ ಆಯಿತು ಆಗ ಕಣ್ಣ ಮನಸ್ಸಿನಲ್ಲೂ ಅಥವಾ ನಮ್ಮ ಯಾರೊಬ್ಬರಿಗೂ ಕೂಡ ಈ ಒಂದು ಮಹತ್ವವಾದಂತಹ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಇಷ್ಟು ಮಂದಿಯನ್ನು ಸೇರಿಸುವಂತ ಅನೇಕ ಸಮಾಜಮುಖಿ ಸಂಘಟನೆಗಳನ್ನು ಒಟ್ಟು ವೇದಿಕೆಯಲ್ಲಿ ಸೇರಿಸುವಂತಹ ಕಾರ್ಯ ಆಗುತ್ತಲೇ ಬರ್ತಾ ಉಂಟು. ಇವತ್ತು ವಿಶೇಷವಾಗಿ ನಮ್ಮ ವೇದಿಕೆಯಲ್ಲಿ ಇರುವಂತವರು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವಿವಿಧ ರೀತಿಯಲ್ಲಿ ಸಾಮಾಜಿಕ ಎಂತ ಸೇವೆಗಳನ್ನು ಅಥವಾ ಸಾಮಾಜಿಕ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರ ತನ್ನ ಮನ ಧನ ಮತ್ತು ಸಮಯಗಳನ್ನು ಸುರಿಯುತ್ತಾನೆ ಈ ಸಮಾಜಕ್ಕೆ ಬೆನ್ನೆಲುಬಾಗಿ ಬಂದಿದ್ದಾರೆ. ಕಳೆದ 16 ವರ್ಷಗಳಿಂದ ಮಾಡಿದ ಅನುಭವ ಇರುವುದು ಅಥವಾ ಖುಷಿಪಟ್ಟ ಸಂಭ್ರಮ ಇರುವುದು ಅದನ್ನು ಕೂಡ ಹೇಳಿಕೊಳ್ಳಲಿಕ್ಕೆ, ಕಳೆದ ವರ್ಷ ಏನು ನಮಗೆ ಏನು ಸಾಧ್ಯ ಆಯಿತು ಸೇವಾ ಕಾರ್ಯಗಳನ್ನು ಮಾಡಲಿಕ್ಕೆ, ಮುಂದಿನ ವರ್ಷ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥ ಬಜೆಟ್ ಸೇವಾ ಬಜೆಟ್ ಮಾಡಲಿಕ್ಕೂ ಕೂಡ ಅನೇಕ ವ್ಯಕ್ತಿಗಳನ್ನು ಪರಿಚಯ ಮಾಡುವಂತಹ ಒಂದು ಸುಸಂದರ್ಭ ಈ ವಾರ್ಷಿಕೋತ್ಸವದ ಹೊತ್ತು. ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಅಂತ, ಸೇವೆ ಅಂದರೆ ಈ ಸಮಾಜದ ಕೊರತೆ ದೌರ್ಬಲ್ಯಗಳನ್ನು ಕಡಿಮೆ ಮಾಡುವಂತಹ ನಮಗೆ ಆಗುವಷ್ಟು ಸಮಯವನ್ನು ಮುಡಿಪಾಗಿಡುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಆದ ಕಾರಣ ಕಳೆದ ಏನು ಕೊರೋನಾ ಮಹಾಮಾರಿಯ ಪರಿಣಾಮವಾಗಿ ನಮ್ಮ ಕೇಂದ್ರವು ಕೂಡ ಒಂದು 4-5 ತಿಂಗಳು ಬಂದಾಗಿತ್ತು. ಪ್ರಾಯಶಃ ಈ ಭಾಗದಲ್ಲಿ ಯಾವುದೇ ಒಬ್ಬ ಬೆನ್ನುಮೂಳೆ ಮುರಿತಕ್ಕೊಳಗಾದವರು ಕೊರೋನಾದಿಂದಾಗಿ ಏನು ಎಂದ ಸಾವನ್ನಪ್ಪಿದ್ದಿಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ 2-3 ಮಂದಿ ಸಾವನ್ನಪ್ಪಿದ್ದು ಕೂಡ ದುಃಖಕರ ಸಂಗತಿ. ಆದ ಕಾರಣ ಈ ಸಲ ನಾವು ಅನೇಕ ಯೋಜನೆಗಳನ್ನು ಸೇವಾ ಭಾರತೀಯ ಮೂಲಕ ಏನು 3 ಪ್ರಾಜೆಕ್ಟ್ಗಳು, ಯಾವುದು ಸೇವಾಧಾಮ ಬೆನ್ನುಮೂಳೆ ಮುರಿತಕ್ಕೊಳಗಾದವರಿಗೆ ಏನು ಪುನಶ್ಚೇತನ ಕೇಂದ್ರ ಉಂಟು, ಎರಡನೇದು ಆರೋಗ್ಯ ಭಾರತಿಯನ್ನು ಸ್ವಲ್ಪ ಬದಲಾಯಿಸಿದ್ದೇವೆ, ಅದರ ಟ್ಯಾಗ್ ಆರೋಗ್ಯಂ ಅಂತ ಮಾಡಿದ್ದೇವೆ. ಏನು ರಕ್ತದಾನ ಶಿಬಿರಗಳು ಮತ್ತು ಬೇರೆ ಬೇರೆ ತಪಾಸಣೆಗಳು, ದೈಹಿಕ ಮಾನಸಿಕ ತಪಾಸಣೆಗಳು ಇರ್ಬೋದು, ಅದು ಮತ್ತು ಆಂಬ್ಯುಲೆನ್ಸಿನ ಸಂಪರ್ಕ ಇರ್ಬೋದು, ಅವೆಲ್ಲವೂ ಕೂಡ ಆರೋಗ್ಯಂ ಯೋಜನೆಯಲ್ಲಿ ಆರೋಗ್ಯ ಭಾರತೀಯ ಆ ನೆಲೆಯಲ್ಲಿ ನಡೀತದೆ. ಎಂಪವರ್ಮೆಂಟ್ ಆಫ್ ವುಮನ್, ಮಹಿಳಾ ಸಬಲೀಕರಣಕ್ಕಾಗಿ ದುರ್ಗಾಮಾತೃ ಮಂಡಳಿಯನ್ನು ಸಬಲಿನಿ ಅನ್ನುವಂಥ ಹೆಸರನ್ನು ಇಟ್ಟು ನಾವು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಲೋಗವನ್ನು ಸ್ವಲ್ಪ ಚೇಂಜ್ ಮಾಡಿದ್ದೇವೆ, ಇಡೀ ಭಾರತವೇ ಒಳ್ಳೆಯದಿರಬೇಕು ಅನ್ನುವ ದೃಷ್ಟಿಯಲ್ಲಿ ಅದು ಹಾಕಿದ್ದೇವೆ. ಸೇವಾ ಹಿ ಪರಮೋ ಧರ್ಮ, ಸೇವೆಯೇ ಪರಮಧರ್ಮ ಅನ್ನುವಂಥ ಒಂದು ಟ್ಯಾಗ್ ಲೈನನ್ನು ಕೂಡ ಹಾಕಿದ್ದೇವೆ. ಕಳೆದ 1 ವರ್ಷದಲ್ಲಿ ಅನೇಕ ಸಂಸ್ಥೆಗಳ ಸಹಕಾರದಲ್ಲಿ ನಮಗೆ ಸೇವಾಧಾಮವನ್ನು ಸಸ್ಟೈನೆಬಿಲಿಟಿ ನಿರಂತರತೆಗಾಗಿ ನಮಗೆ ಇದು ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಎಲ್ಲ ಕಾರ್ಯಗಳು ಹಲವಾರು ಸಂಘ ಸಂಸ್ಥೆಗಳು, ದಾನಿಗಳು ಅಥವಾ ಸಮಯ ಕೊಟ್ಟಂಥ
ಕಾರ್ಯಕರ್ತರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೊಟ್ಟ ಕಾರಣ ನಮಗೆ ಈ ಒಂದು ನೆಗೆತ ಅಥವಾ 16ನೇ ವರ್ಷದ ವಾರ್ಷಿಕ ಸಂಭ್ರಮವನ್ನು ಈ ರೀತಿಯಲ್ಲಿ ಆಚರಿಸಲಿಕ್ಕೆ ಸಾಧ್ಯ ಆಗಿದೆ ಸೇವಾಧಾಮದ ಈ ಕಾರ್ಯ ಸೇವಾ ಭಾರತೀಯ ಕಾರ್ಯ ಬೇರೆ ಬೇರೆ ಮಜಲುಗಳಲ್ಲಿ ಸೇವೆಯ ಕಾರ್ಯವನ್ನು ಮಾಡಿಕೊಂಡು ಇವತ್ತು ವಿನಾಯಕಣ್ಣ ಮತ್ತು ಅವರ ತಂಡ ಅತ್ಯಂತ ಯಶಸ್ವಿಯಾಗಿ ಬಹಳ ಪ್ರಾಮಾಣಿಕತೆಯಿಂದ ಮತ್ತು ಕಟ್ಟಕಡೆಯ ಈ ರೀತಿಯ ವ್ಯಕ್ತಿಗಳಿಗೆ ನಮ್ಮಿಂದ ಆಗಿರತಕ್ಕಂಥ ಸಹಕಾರವನ್ನು ಮಾಡಬೇಕೆನ್ನುವಂತಹ ಛಲದಿಂದ ಈ ಕಾರ್ಯವನ್ನು ಸೇವಾ ಭಾರತೀಯ ಮೂಲಕ ಇವತ್ತು ಮಾಡತಕ್ಕಂಥದ್ದು ಪ್ರಾಯಶಃ ಇಡೀ ದೇಶದಲ್ಲಿ ಮತ್ತು ಇಡೀ ಜಗತ್ತಿಗೆ ಒಂದು ಅತ್ಯಂತ ಪ್ರೇರಣಾದಾಯಿ ಸಂಸ್ಥೆಯಾಗಿ ಸೇವಾ ಭಾರತಿಯನ್ನು ರೂಪಿಸಿರುವುದಕ್ಕೆ ವಿನಯಕಣ್ಣನವರಿಗೆ ಮತ್ತು ಅವರ ತಂಡಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಈ ಸಲ್ಲಿಸಲಿಕ್ಕೆ ನಾನು ಭಾಳ ಸಂತೋಷವನ್ನು ಪಡ್ತೇನೆ. ಪ್ರಾಯಶಃ ಕಳೆದ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯು ಸಹ ಸೇವಾ ಭಾರತಿಗೆ ಒಲಿದಿತ್ತು. ಆ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿಯವರು ಜೆ ನಮ್ಮ ತಾಲೂಕಿನಲ್ಲಿ ಸಂಘ ಸಂಸ್ಥೆಗಳಲ್ಲಿ ಒಂದಷ್ಟು ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕು, ಯಾವುದಕ್ಕೆ ಕೊಡುವುದು ಅಂತ ಕೇಳಿದಾಗ ಆಗ ಆಯ್ಕೆಗೆ ಬೇರೆ ಯಾವ ಸಂಘ ಸಂಸ್ಥೆಯೂ ಇರಲಿಲ್ಲ. ಮೊದಲನೇ ಸ್ಥಾನದಲ್ಲಿ ಇದ್ದದ್ದು ನಮ್ಮ ಸೇವಾ ಭಾರತಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುತ್ತಾ ಪ್ರಾಯಶಃ ಇವತ್ತು ಸೇವಾ ಭಾರತಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಪಡ್ಕೊಂಡು ನಾವು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಸಹ ಇವತ್ತು ಸರ್ಕಾರ ಗುರುತಿಸುವ ಮಟ್ಟದಲ್ಲಿ ಇವತ್ತು ಸೇವಾ ಭಾರತಿ ಸಂಸ್ಥೆ ನಮ್ಮ ಸಮಾಜದ ಕಟ್ಟಕಡೆಯ ಬೇರೆ ಬೇರೆ ವರ್ಗದಲ್ಲಿ ಅಶಕ್ತರಾಗಿರ್ತಕ್ಕಂಥ ಬಂಧುಗಳಿಗೆ ನೆರವಾಗ್ತಕ್ಕಂಥ ಕಾರ್ಯವನ್ನು ಇವತ್ತು ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಸೆಲ್ಕೋ ಸಂಸ್ಥೆಯವರು ಸಹ ಇದರ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಜೋಡಿಕೊಂಡಿದ್ದಾರೆ. ನಮ್ಮ ಬೆಂಗಳೂರಿನ ABD ಸಂಸ್ಥೆಯವರು ಸಹ ನಮ್ಮ ವಿನಯಕಣ್ಣನವರ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೇರೆ ಬೇರೆ ದಾನಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ಜೋಡಿಸಿಕೊಂಡು ಈ ಸೇವಾ ಕಾರ್ಯವನ್ನು ಮುನ್ನಡೆಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಶಾಸಕರ ನಿಧಿಯಲ್ಲಿ ಉಪಯೋಗ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ವಿಕಲಚೇತನರಿಗೆ ಸಹಕಾರ ಮಾಡತಕ್ಕಂಥ ನಿಟ್ಟಿನಲ್ಲಿ, ಅವರಿಗೆ ಪ್ರಾಧಾನ್ಯತೆ ನೀಡತಕ್ಕಂಥ ನಿಟ್ಟಿನಲ್ಲಿ ಅನುದಾನವನ್ನು ಉಪಯೋಗ ಮಾಡಬೇಕೆನ್ನುವಂಥ ಒಂದು ಶರ ಇತ್ತು. ಅದನ್ನೇ ನಾನು ಆ ಶರವನ್ನೇ ತೆಗೆದುಕೊಂಡು ನಮ್ಮ ತಾಲೂಕಿನಲ್ಲಿ ಒಂದು ಕನಿಷ್ಠ ಒಂದು 10 ಲಕ್ಷ ರೂಪಾಯಲ್ಲಿ ಎಷ್ಟು ತ್ರಿಚಕ್ರ ವಾಹನಗಳನ್ನು ಕೊಡಲಿಕ್ಕೆ ಸಾಧ್ಯವಿದೆ ಅಷ್ಟು ಕೊಡುವ ಅನ್ನುವಂಥ ಸಂಕಲ್ಪ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಪ್ರೇರಣೆ ಆದವರು ವಿನಯಕಣ್ಣ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 90-95 ಜನ ಬೆನ್ನು ಮೂಳೆ ಮುರಿತಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವರಿಗೆ ಈ ರೀತಿಯ ತ್ರಿಚಕ್ರ ವಾಹನಗಳು ಸಿಕ್ಕಿದರೆ ಸ್ವ ಉದ್ಯೋಗವನ್ನು ನಡೆಸ್ತಾ ತಮ್ಮ ಜೀವನವನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಕಲ್ಪನೆಯನ್ನು ಕೊಟ್ಟವರು ವಿನಯಕಣ್ಣ. ಅವರ ಮೂಲಕ, ಅವರ ಪ್ರೇರಣೆಯ ಮೂಲಕ ಶಾಸಕರ ನಿಧಿಯಿಂದ ಪ್ರಾಯಶಃ ಇವತ್ತು 13 ತ್ರಿಚಕ್ರ ವಾಹನಗಳನ್ನು ಕೊಡತಕ್ಕಂಥ ಕೆಲಸವನ್ನು ತಾಲೂಕಿನಲ್ಲಿ ಮೊದಲ ಬಾರಿಗೆ ನಾವು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರ ಹತ್ರ ನಾನು ಹೆಚ್ಚುವರಿ ಬೇಡಿಕೆ ಕೊಟ್ಟಾಗ ಮೊನ್ನೆ ಮತ್ತೆ ಪುನಃ 11 ಕೊಟ್ಟಿದ್ದಾರೆ. ಅದರ ಜೊತೆಗೆ ಮೊನ್ನೆ ನಾನು ನಮ್ಮ ಬರೋಡದ ತುಳು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಧರ್ ಶೆಟ್ಟಿ ಅವರ ಹತ್ರ ಈ ಕಾರ್ಯದ ಬಗ್ಗೆ ಮಾತಾಡುವಾಗ, ನೀವು ಮುಂದೆ ಆ 11 ಕೊಡುವಾಗ ಹೆಚ್ಚುವರಿ ನೀವು ಎಷ್ಟು ಕೊಡ್ತೀರಿ ಅದಕ್ಕೆ ನನ್ನದು ಸಹ ಒಂದಷ್ಟು ಸಹಕಾರ ಮಾಡ್ತೇನೆ ಅನ್ನುವಂಥದ್ದನ್ನು ಆ ರೀತಿಯ ದಾನಿಗಳು ಸಹ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನನಗೊಂದು ನಾ ವಿನಯಕಣ್ಣನ ರೀತಿಯಲ್ಲಿ ನಾನು ಒಂದು ಮನಸ್ಸಿನ ಒಳಗಡೆ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಎಷ್ಟು ನಮ್ಮ ತಾಲೂಕಿನಲ್ಲಿ ಈ ರೀತಿ ವಿಕಲಚೇತನರು ಆ ತ್ರಿಚಕ್ರ ವಾಹನವನ್ನು ಬಳಸಿ ತಮ್ಮ ಜೀವನವನ್ನು ನಿರ್ವಹಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಅದು ಉಪಯೋಗ ಸಹಕಾರಿ ಆಗ್ತಕ್ಕಂಥ ವ್ಯಕ್ತಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ತ್ರಿಚಕ್ರ ವಾಹನಕ್ಕೆ ಏನಾದರೂ ಸಹಕಾರ ಮಾಡಿ ಅವರಿಗೆ ಕೊಡಬೇಕನ್ನುವಂಥ ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ಸೆಲ್ಕೋ ಸಂಸ್ಥೆಯನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ವಿನಯಕಣ್ಣ. ಯಾಕಂತೇಳಿದ್ರೆ ಅವರು ಕೇವಲ ಲಾಭದ ದೃಷ್ಟಿಯಿಂದ ಒಂದು ಸಂಸ್ಥೆ ಇರೋದಕ್ಕಲ್ಲ, ಸೇವೆ ದೃಷ್ಟಿಯಿಂದ ಒಂದು ಸಂಸ್ಥೆಯನ್ನು ಸೃಷ್ಟಿ ಮಾಡಿರತಕ್ಕಂಥದ್ದು. ಪ್ರಾಯಶಃ ಹಂದೆಯವರು ಈ ಸಂಸ್ಥೆಯನ್ನು ಹುಟ್ಟುಹಾಕುವ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿದ್ದದ್ದು ಸಮಾಜದವನ್ನು ಒಟ್ಟಿಗೆ ಸೇರಿಕೊಂಡು ಈ ಸಂಸ್ಥೆ ಬೆಳಿಬೇಕು, ಒಂದಷ್ಟು 1000 ಜನರಿಗೆ ಉದ್ಯೋಗ ಸೃಷ್ಟಿಯಾಗಬೇಕು ಮತ್ತು ಜನರಿಗೂ ಇದರಿಂದ ಸಹಕಾರಿಯಾಗಬೇಕು ಎನ್ನುವಂಥ ಕಾರಣಕ್ಕೋಸ್ಕರನೇ ಸೆಲ್ಕೋನ್ನು ಹುಟ್ಟುಹಾಕಿರ್ತಕ್ಕಂಥ. ಅದರಿಂದಾಗಿ ಅವರು ಕೊಡೋದ್ರಲ್ಲಿ ಯಾವತ್ತೂ ಹಿಂದೆ ಉಳಿಲೇ ಇಲ್ಲ ಅವರು ಎಲ್ಲದರಲ್ಲೂ. ಈಗ ನಾನು ಅವ್ರ ಹತ್ರ ಕೇಳಿದೆ, ಈ ಥರ ಗುಡಿ ಕೈಗಾರಿಕೆಯನ್ನು ಮಾಡಿಕೊಂಡು ಬರತಕ್ಕಂಥ ಕುಂಬಾರ ಅದು ಇರತಕ್ಕಂಥ ಜಾಗದಲ್ಲಿ ನಮಗೆ ಒಂದು
ಪ್ರಮಾಣದಲ್ಲಿ ಸೋಲಾರೀಕೃತ ಯಾಂತ್ರಿಕೃತವಾಗಿರುತ್ತೆ ಕುಂಬಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ನಾಲ್ಕು ಕಡೆಯಲ್ಲಿ ಮಾಡಬೇಕು ಅಂತ ಕೇಳಿದಕ್ಕೆ ಈಗ ಒಂದು ಕಡೆಗೆ ಒಂದಲ್ಲ ಎರಡು ಕಡೆಗೆ ಎರಡು ಕಡೆಗೆ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ 2.5 ಲಕ್ಷ ರೂಪಾಯಿ ನೀವು ಕೊಡಿ 2.5 ಲಕ್ಷ ರೂಪಾಯಿ ನಮ್ಮ ಕಡೆಯಿಂದ ಫ್ರೀ ಅಂತ ಹೇಳಿದ್ದಾರೆ ಅದನ್ನು ನಾಲ್ಕಕ್ಕೆ ನಾಲ್ಕನ್ನು ಮಾಡಿ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅದರಿಂದಾಗಿ ನಮ್ಮ ತಾಲೂಕಿಗೆ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಯೋಜನೆಗಳನ್ನು ಸೆಲ್ಕೋ ಸಂಸ್ಥೆಯವರು ಕೊಟ್ಟಿದ್ದಾರೆ ನಿಮಗೆ ನಾನು ವಿನಾಯಕಣ್ಣನ ಪರವಾಗಿ ಮತ್ತು ನನ್ನ ಪರ ವೈಯಕ್ತಿಕ ನೆಲೆಯಲ್ಲಿ ಸೆಲ್ಕೋದವರಿಗೆ ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಎ ಬಿ ಡಿ ಅವರು ಇವತ್ತು ಬೆಂಗಳೂರಿನ ಒಂದು ಸಂಸ್ಥೆ ಇವತ್ತು ವಿನಾಯಕಣ್ಣನವರ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ವಿನಾಯಕಣ್ಣನವರ ಜೊತೆ ಒಂದು ಸಲ ಸಂಪರ್ಕಕ್ಕೆ ನೀವು ಬಂದರೆ ಮತ್ತೆ ನಿಮ್ಮನ್ನು ಯಾವತ್ತಿಗೂ ನಿಮ್ಮ ಸಂಸ್ಥೆಯನ್ನು ಬೆಳ್ತಂಗಡಿಯಿಂದ ವಾಪಸ್ ಹೋಗಲಿಕ್ಕೆ ಬಿಡುವುದಿಲ್ಲ ಅವರು ನಿಮ್ಮೊಟ್ಟಿಗೆನೆ ನೀವು ಅವರೊಟ್ಟಿಗೆ ಇದ್ದು ಬೇರೆ ಬೇರೆ ಇದು ಗ್ರಾಮೀಣ ಪ್ರದೇಶ ಬೆಂಗಳೂರಿನಲ್ಲಿ ನೀವೆಲ್ಲ ದುಡ್ಡಿರುವವ್ರ ಜೊತೆ ಇರೋದು ನಾವು ದುಡ್ಡು ಇಲ್ಲದವ್ರ ಜೊತೆ ಇರೋದು ಅದರಿಂದಾಗಿ ನೀವು ಅಲ್ಲಿಯವರನ್ನು ಸ್ವಲ್ಪ ಈ ಕಡೆಗೆ ದುಡ್ಡು ಕೊಡಿಸಿದರೆ ನಾವು ಸ್ವಲ್ಪ ಸಶಕ್ತವಾಗಿ ಬೆಳೀಲಿಕ್ಕೆ ಸಹಕಾರ ಆಗ್ತದೆ ನಿಮ್ಮ ಸಂಸ್ಥೆಯ ಮೂಲಕ ನಮ್ಮ ತಾಲೂಕಿನ ಮತ್ತು ಅದರಲ್ಲೂ ಸೇವಾ ಭಾರತೀಯ ಜೊತೆ ನಿಮ್ಮೆಲ್ಲ ಪೂರ್ಣ ಸಹಕಾರ ಇರಲಿ ನಾವು ನಿಮ್ಮ ಜೊತೆ ಇರ್ತೇವೆ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳುತ್ತಾ ಈಗಾಗಲೇ ಸೇವಾಧಾಮದ ಪುನಶ್ಚೇತನದ ಕೇಂದ್ರಕ್ಕೆ ಪ್ರತಿ ತಿಂಗಳು ದಿನಸಿಯನ್ನು ಒದಗಿಸಿಕೊಡಬೇಕೆನ್ನುವಂಥ ಮನವಿಯನ್ನು ಸೇವಾಧಾಮದಿಂದ ಈಗಾಗಲೇ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಸೌತಡ್ಕ ಮಹಾಗಣಪತಿ ದೇವಸ್ಥಾನದ ಮೂಲಕ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿಯವರ ಗಮನಕ್ಕೆ ತಂದು ಆಮೇಲೆ ವ್ಯವಸ್ಥಾಪನ ಸಮಿತಿಯ ಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಕೃಷ್ಣಮೂರ್ತಿಯವರೇ ಮಾಡೋದು ಅದೇ ಅವರ ನಿರ್ದೇಶನದಂತೆ ಖಂಡಿತವಾಗಿಯೂ ಯಾವ ರೀತಿಯಾಗಿ ಕಾನೂನಿನ ಚೌಕಟ್ಟಿನೊಳಗಡೆ ನಮ್ಮ ಸೇವಾಧಾಮಕ್ಕೆ ಆಹಾರ ಸಾಮಗ್ರಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆಯೋ ಪೂರ್ಣ ಪ್ರಮಾಣದಲ್ಲಿ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅದು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಸಾಮಾನ್ಯವಾಗಿ ವಯಸ್ಸಾದವರು ಹೆಚ್ಚೆಚ್ಚು ಮಾತಾಡೋದು ಯಾಕೆ ಅಂತ ಹೇಳಿದರೆ ಅವರ ಜೀವನದ ಅನುಭವದಲ್ಲಿ ಆದರೆ ಆ ಅನುಭವದಲ್ಲಿ ಹೇಗೆ ನಮ್ಮ ನಮ್ಮ ಬದುಕುಗಳನ್ನು ನಾವು ಕಟ್ಟಿಕೊಂಡಿದ್ದೇವೆ ಅಂತ ಹೇಳುವ ಸಾರವೇ ಹೆಚ್ಚಿರ್ತದೆ ಈ ಗ್ರೌಂಡಿನಲ್ಲಿಯೇ ಅಥವಾ ಉಜಿರೆಯ ಗ್ರೌಂಡಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಧ್ವಜದ ಅಡಿಯಲ್ಲಿ ಸೇರಿದಂತಹ ಕಬಡ್ಡಿ ಆಟದ ಅಥವಾ ಬೇರೆ ಬೇರೆ ಆಟಗಳಿಗೋಸ್ಕರ ಸೇರಿದ ಹುಡುಗರಿಗೆ ಸಮಾಜ ದೇಶ ಇನ್ನೊಬ್ಬರ ಕಷ್ಟಗಳಿಗೋಸ್ಕರ ಸ್ಪಂದಿಸುವಂತಹ ಬದುಕನ್ನು ಆಟದ ಮೂಲಕ ಕಲಿಸಿಕೊಟ್ಟದರ ಪರಿಣಾಮವಾಗಿ ಇವತ್ತು ನಮ್ಮ ಜೀವನದಲ್ಲಿ ನಾನು ವಿನಾಯಕರು ಹೇಳುವಾಗ ಅದನ್ನೇ ಆಲೋಚನೆ ಮಾಡ್ತಾ ಇದ್ದೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಸಂಸ್ಥೆ ಬೇರೆ ಬೇರೆ ರೀತಿಯಲ್ಲಿ ಪ್ರೇರಣೆ ಕೊಡುತ್ತದೆ ಆದರೆ ರಾಷ್ಟ್ರವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅವರಿಗೆ ಸಂಸ್ಕಾರ ಕೊಡ್ತಾ ಆಟದ ಮೂಲಕ ಅಥವಾ ಒಳ್ಳೆಯ ಮಾತುಗಳ ಮೂಲಕ ಸಮಾಜ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂತಹ ಸಂಸ್ಥೆ ಇದ್ದರೆ ನನ್ನ ವೈಯಕ್ತಿಕ ಅನುಭವದಲ್ಲಿ ಅಥವಾ ನಮ್ಮೆಲ್ಲರ ತುಂಬ ಮಂದಿಯ ಸ್ವಯಂ ಸೇವಕರ ಅನುಭವದಲ್ಲಿ ನಮ್ಮ ಇವತ್ತು ನಾವು ಈ ಸ್ಥಿತಿಗೆ ತಲುಪಿದರೆ ಏರುಪೇರುಗಳು ಜೀವನದಲ್ಲಿ ಬರದೇ ಇರುವುದೇ ಇಲ್ಲ ಆದರೆ ಅಂತಹ ಸಂದರ್ಭದಲ್ಲಿಯೂ ಅದನ್ನು ಧೈರ್ಯವಾಗಿ ಎದುರಿಸಬಲ್ಲಂತಹ ಶಕ್ತಿಯನ್ನು ನಮ್ಮೊಳಗೆ ನಾವು ಅದನ್ನು ಉದ್ದೀಪನಗೊಳಿಸ್ತೇವೆ ಅಂಥೇಳಿ ಆದರೆ ಜಾಗೃತಗೊಳಿಸ್ತೇವೆ ಅಂಥೇಳಿ ಆದರೆ ಅದಕ್ಕಿಂತ ದೊಡ್ಡದಾದಂತಹ ಶಕ್ತಿ ಇನ್ನೊಂದಿಲ್ಲ ಅಂಥೇಳಿ ನಾನು ತಿಳ್ಕೊಳ್ತೇನೆ ನಾನು ಎಲ್ಲ ಭಾಷಣಗಳಲ್ಲಿಯೂ ಪಡಂಗಡಿಯ ಸಬಿತಾನ ಉದಾಹರಣೆಯನ್ನು ನಾನು ಸಾಮಾನ್ಯವಾಗಿ ಕೊಡ್ತೇನೆ ಯಾಕೆಂದರೆ ವಿನಾಯಕರು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ಮಾತಿನಲ್ಲೇ ಹೇಳುವುದಾದರೆ ನಮಗಿಂತ ಹೆಚ್ಚು ಕಷ್ಟಪಡ್ತಾ ಇರುವವರನ್ನು ನೋಡುವಾಗ ಅಥವಾ ಬದುಕಿನಲ್ಲಿ ಆ ಕಷ್ಟಗಳ ಮಧ್ಯೆಯೂ ಬದುಕನ್ನು ಕಟ್ಟಿಕೊಂಡು ಒಂದು ಸಾರ್ಥಕ ಭಾವವನ್ನು ಇನ್ನೊಬ್ಬರಿಗೆ ಸ್ಫೂರ್ತಿ ನೀಡುವ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುತ್ತಾರೆ ಅಂತ ಹೇಳಿ ಆದರೆ ಬಹುಶಃ ಸಮಾಜಕ್ಕೆ ಅದಕ್ಕಿಂತ ದೊಡ್ಡ ಪ್ರೇರಣೆ ಇನ್ನೊಂದಿಲ್ಲ ಅಂಥೇಳಿ ನಾನು ತಿಳ್ಕೊಳ್ತೇನೆ ನಮ್ಮ ರೋಟರಿ ಕಾರ್ಯಕ್ರಮದಲ್ಲಿಯೂ ಆ ಸಬಿತಾ ಹುಡುಗಿಗೆ ಸನ್ಮಾನದ ಕಾರ್ಯಕ್ರಮ ಇತ್ತು ಬಹಳ ಸಮಯದ ಹಿಂದೆ ಇದೀಗ 17ನೇ ವರ್ಷದಲ್ಲಿ ಸೇವಾ ಭಾರತಿ ಇದೆ ಹಾಂ ಹೇಳ್ತೇನೆ ಉದಯವಾಣಿ ಪತ್ರಿಕೆಯಲ್ಲಿ ಒಂದು ಕಾಲ್ ಇದು ಬಾಕ್ಸ್ ಐಟಮ್ ಆಗಿ ನ್ಯೂಸ್ ಬಂದಿತ್ತು ಒಬ್ಬಳು ಹೆಣ್ಣುಮಗಳು SLCಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾಳೆ ಬಹಳ ಆರ್ಥಿಕವಾಗಿ ಹಿಂದುಳಿದ ಕುಟುಂಬ ಅವರಿಗೆ ಯಾರಾದರೂ ಸಹಾಯ ಮಾಡ್ತೀರಾ ಅಂಥೇಳಿ ಬರೀ ಅಷ್ಟನ್ನೇ ನಾವು ತಿಳ್ಕೊಂಡ್ರೆ ಏನಿದೆ ಈಗಿನ ಕಾಲದಲ್ಲಿ ಒಂದು ಹೆಣ್ಣುಮಗಳು SLCಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆದರೆ ಏನು ವಿಶೇಷ
ವಿಶೇಷ ಇತ್ತು ಯಾಕೆ ಅಂತ ಹೇಳಿ ಕೇಳಿದ್ರೆ ಆ ಹುಡುಗಿಗೆ ಹುಟ್ಟುವಾಗಲೇ ತೋಳಿನಿಂದಲೇ ಎರಡೂ ಕೈಗಳು ಇರಲಿಲ್ಲ ಎರಡೂ ತೋಳುಗಳಿಲ್ಲದಂತ ನಾವು ಮಾತಾಡುವಾಗ ಕೂತಾಗ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ನಮ್ಮ ಕೈಯನ್ನ ಈಗ ಕೂತಲ್ಲೇ ಬೆವರನ್ನು ಒರಿಸ್ತಾ ಇದ್ದೇವೆ ಒಂದು ಕ್ಷಣವೂ ನಮ್ಮ ಎರಡೂ ಕೈಗಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಏನಾದರೂ ನಮ್ಮ ಜೀವನಕ್ಕೆ ಬೇಕಾಗುವಂತ ಕೆಲಸಗಳನ್ನು ಮಾಡುತ್ತಾ ಇರುವಂತ ಸಂದರ್ಭದಲ್ಲಿ ಹುಟ್ಟುವಾಗಲೇ ತೋಳಿನಿಂದಲೇ ಎರಡು ಕೈಗಳಿಲ್ಲ ಅಂತ ಹೇಳಿ ಆಗುವಾಗ ಸಹಜವಾಗಿ ನಾನು ಮಕ್ಕಳ ಮಧ್ಯೆ ಪ್ರಶ್ನೆ ಕೇಳುವಾಗ ಹೀಗೆ ಕೇಳ್ತೇನೆ ಆ ಹುಡುಗಿ ಪರೀಕ್ಷೆಗೆ ಹೇಗೆ ಬರದ್ಲು ಅಂತ ಹೇಳಿ ಕಲ್ಪನೆಯ ಆಧಾರದಲ್ಲಿ ಅಥವಾ ಬೇರೆ ಬೇರೆ ನೋಡಿರುವ ಮಾಹಿತಿ ಆಧಾರದಲ್ಲಿ ಸಹಜವಾಗಿ ಹೇಳ್ತಾರೆ ಕಾಲಿನ ಬೆರಳಲ್ಲಿ ಪೆನ್ನಿಟ್ಟು ಬರದ್ಲು ಅಂತ ಹೇಳಿ ಬಹುಶಃ ಆ ಸಮಸ್ಯೆಯನ್ನು ಅರ್ಥಕೊಳ್ಳಬೇಕು ಅಂತ ಹೇಳಿ ಆದರೆ ನಮ್ಮನ್ನು ನಾವು ಏನು ಆ ಸ್ಥಾನದಲ್ಲಿಟ್ಟು ಪರೀಕ್ಷೆಯಲ್ಲಿ ನಾನು ಕಾಲಿನ ಮಧ್ಯೆ ಎರಡು ಬೆರಳಿನ ಮಧ್ಯೆ ಪೆನ್ನನ್ನು ಇಟ್ಟುಕೊಂಡು ಬರಿತಾ ಇದ್ದೇನೆ ಅಂತ ಹೇಳುವಂಥದ್ದನ್ನು ಕಲ್ಪನೆ ಮಾಡಿಕೊಂಡ್ರೆ ಬಹುಶಃ ದೇವರು ಆ ರೀತಿಯಲ್ಲಿ ಪರಿಸ್ಥಿತಿಯನ್ನು ಇಟ್ಟರೂ ಕೂಡ ನನ್ನ ಬದುಕನ್ನು ಕಟ್ಟಿಕೊಳ್ತೇನೆ ಅಂತ ಹೇಳುವಂತಹ ಶಕ್ತಿ ಅವಳಿಗೆ ಆಳ್ವಾಸ್ ಕಾಲೇಜಿನವರು ಅವರಿಗೆ ಸೀಟ್ ಕೊಟ್ಟರು ನನಗೆ ಗೊತ್ತಿರುವ ಹಾಗೆ ಆ ಹುಡುಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರು ಇವತ್ತು ಆಳ್ವಾಸ್ ಕಾಲೇಜಿನಲ್ಲಿ ಮೊನ್ನೆ ನನಗೆ ಗೊತ್ತಿರುವ ಹಾಗೆ ಈಗೇನಾದರೂ ಬೇರೆ ಸಂಸ್ಥೆಗೆ ಸೇರಿದಾರೋ ಗೊತ್ತಿಲ್ಲ ನಗ್ತಾ ನಗ್ತಾ ಯಾರು ಹೋದರೂ ನಿಮಗೇನು ಸಹಾಯ ಮಾಡಲಿ ಅಂತ ಹೇಳುವಂತಹ ಜೀವನೋಲ್ಲಾಸವನ್ನು ನೋಡುವಾಗ ಅವಳಿಗೆ ರೋಟ್ರಿಯಲ್ಲಿ ಸನ್ಮಾನ ಮಾಡಿದ ಸಂದರ್ಭದಲ್ಲಿ ರೋಟ್ರಿಯ ಕಾರ್ಯಕ್ರಮ ಆದ ಮೇಲೆ ಊಟ ಆಗ್ತಾಯಿತ್ತು ಒಂದು ಮೂಲೆಯಲ್ಲಿ ಅವರ ತಾಯಿ ಬಂದಿದ್ದರು ಜೊತೆಯಲ್ಲಿ ತಾಯಿ ಮತ್ತು ಮಗಳು ಒಟ್ಟಿಗೆ ಕೂತು ಊಟ ಮಾಡ್ತಾಯಿದ್ರು ಕಾಲನ್ನು ಹೀಗೆ ಮಡಚಿ ಕಾಲಿನ ಮೇಲೆ ತಟ್ಟೆ ಇಟ್ಟು ಇನ್ನೊಂದು ಕಾಲು ಬೆರಳಿನಲ್ಲಿ ಚಮಚೆ ಇಟ್ಟು ಸ್ವತಃ ಊಟ ಮಾಡ್ತಾಯಿದ್ರು ನಾನು ಸಹಜವಾಗಿ ತಾಯಿ ಹತ್ರ ಕೇಳಿದೆ ಅಮ್ಮ ನೀವಿದ್ದಿರಲ್ಲ ನೀವೇ ಊಟ ಮಾಡಿಸ್ಬೋದಲ್ಲ ಅಂಥೇಳಿ ಆವಾಗ ಆ ತಾಯಿ ಹೇಳಿದರು ನಿಮ್ಮ ಕನಿಕರ ನಿಮ್ಮ ಕರುಣೆ ಅವಳಿಗೆ ಯಾವುದೂ ಬೇಡ ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅದೆಲ್ಲವನ್ನು ನಾನು ನಾನಾಗಿಯೇ ಮಾಡ್ತೇನೆ ಅಂತ ಹೇಳುವಂತಹ ಒಂದು ಆತ್ಮವಿಶ್ವಾಸ ಬಹುಶಃ ಆ ರೀತಿಯಲ್ಲಿ ನಮಗೊಂದು ಪ್ರೇರಣೆ ಸ್ಫೂರ್ತಿಯಾಗಿ ಮೊನ್ನೆಯ ಚುನಾವಣೆಯ ಸಂದರ್ಭದಲ್ಲಿಯೂ ಅಮಿತಾಬ್ ಬಚ್ಚನ್ ಅವರು ಆ ಹುಡುಗಿಯನ್ನು ಮೆನ್ಷನ್ ಮಾಡಿ ಮಾತು ಹೇಳಿದರು ಆ ಹುಡುಗಿ ನಾವೆಷ್ಟೋ ಮಂದಿ ಚುನಾವಣೆ ಬಂತು ಅಂತ ಹೇಳಿದರೆ ರಜೆ ಒಂದು ಸಿಕ್ಕಿತು ಅಂತೇಳಿ ಪ್ರಯಾಣಕ್ಕೆ ಹೋಗ್ತೇವೆ ಮತ್ತೆ ಬೇಕಾದರೆ ಸರ್ಕಾರದ ಬಗ್ಗೆ ಎಷ್ಟೋ ಟೀಕೆಯನ್ನು ಮಾಡ್ತೇವೆ ಸರ್ಕಾರ ಸರಿ ಇಲ್ಲ ಅಂಥೇಳಿ ಆದರೆ ಮತದಾರನಾಗಿ ನನ್ನ ಕರ್ತವ್ಯವನ್ನು ಮಾಡದೆ ನನ್ನ ಅಭಿಪ್ರಾಯವನ್ನು ನನ್ನದಾದಂತಹ ಭಾಗಿತ್ವ ಇಲ್ಲದೆ ನಾನು ಮಾತನಾಡುವ ಅಧಿಕಾರವೇ ನಾನು ಕಳ್ಕೊಳ್ತೇನೆ ಅಂಥದ್ರಲ್ಲಿ ಆ ಹುಡುಗಿ ಸ್ವತಃ ಹೋಗಿ ಕಾಲಿನ ಬೆರಳಿಂದಲೇ ಓಟನ್ನು ಮಾಡಿ ಪ್ರಜಾಪ್ರಭುತ್ವದ ಮಹತ್ವವನ್ನು ಇಡೀ ಎಲ್ರಿಗೂ ಸಾರಿದಂಥದ್ದನ್ನು ಅಮಿತಾಬ್ ಬಚ್ಚನ್ ಗುರುತಿಸಿ ಮಾತನಾಡಿದರು ಈ ಎಲ್ಲ ಸಂಗತಿಗಳನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ ಕೇಳಿದರೆ ಬಹುಶಃ ನಮ್ಮ ಸುತ್ತಮುತ್ತ ವಿನಾಯಕರ ಅವರಂಥವರು ಅಥವಾ ಬದುಕಿನ ಅನಿವಾರ್ಯತೆಯ ಅನಿರೀಕ್ಷಿತ ಸಂಗತಿಗಳು ನಮ್ಮ ಬದುಕನ್ನೇ ಅಲುಗಾಡಿಸಿ ಬಿಡುವಂತಹ ಸಂದರ್ಭದಲ್ಲಿಯೂ ಇಲ್ಲ ನಾನು ನನ್ನ ಬದುಕನ್ನು ಕಟ್ಟಿಕೊಳ್ತೇನೆ ಅದರ ಜೊತೆಗೆ ಸಮಾಜಕ್ಕೂ ಸ್ಫೂರ್ತಿಯಾಗಿ ಯಾರೆಲ್ಲ ಈ ರೀತಿಯಲ್ಲಿ ಒಂದು ನಿರೀಕ್ಷೆಯಲ್ಲಿರ್ತಾರೆ ಜೀವನದ ಪರೀಕ್ಷೆಯನ್ನು ಕೊಡ್ತಾ ಇರ್ತಾರೆ ಅಂಥವರ ಬದುಕಿಗೆ ಒಂದು ಶಕ್ತಿಯನ್ನು ತುಂಬುವಂತಹ ರೀತಿಯಲ್ಲಿ ಸೇವಾಭಾರತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ತುಂಬ ಮಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದೇ ಒಂದು ರೀತಿಯ ಸಾರ್ಥಕ ಭಾವವನ್ನು ಕೊಡುತ್ತದೆ ಇಲ್ಲದಿದ್ದರೆ ನಮ್ಮ ಬದುಕಿಗೆ ಏನು ಅರ್ಥ ಅಂತ ಹೇಳುವಂತಹ ಸಂಗತಿಗಳು ಬರ್ತದೆ ಮನುಷ್ಯನನ್ನು ಮನುಷ್ಯ ಅಂಥೇಳಿ ಮಾನವೀಯ ಮೌಲ್ಯಗಳನ್ನು ಎಲ್ಲಿ ಗುರುತಿಸ್ಬೋದು ಅಂತೇಳಿ ಕೇಳಿದರೆ ಬಹುಶಃ ಇಂಥ ಸಂದರ್ಭದಲ್ಲಿ ನಮ್ಮಿಂದ ಸ್ಪಂದನೆಗಳು ಸಿಗಲಿಲ್ಲ ಅಂಥೇಳಿ ಆದರೆ ಸಮಾಜ ಸ್ಪಂದಿಸುವುದಿಲ್ಲ ಅಂಥೇಳಿ ಆದರೆ ನಮ್ಮ ಬದುಕಿಗೆ ಒಂದು ಅರ್ಥ ಇಲ್ಲ ಅಂತ ಹೇಳುವಂತಹ ಭಾವನೆ ನಮ್ಮಲ್ಲಿ ಜಾಗೃತ ಆಗ್ತದೆ ಮತ್ತು ಈ ಕಾರ್ಯಕ್ರಮದಲ್ಲಿ ನನ್ನದೂ ಆದಂತಹ ಏನಾದರೂ ಒಂದು ಸಣ್ಣ ಸೇವೆಯನ್ನು ಅಥವಾ ನನ್ನದಾದಂತಹ ಒಂದು ಕೊಡುಗೆಯನ್ನು ಕೊಡುವ ಅಂತ ಹೇಳುವಂತಹ ಏನು ಜಾಗೃತ ಭಾವ ಇದೆ ಬಹುಶಃ ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿ ಇಷ್ಟು ಕೋಟ್ಯಾಂತರ ಜನಸಂಖ್ಯೆ ಇದ್ದರೂ ಕೂಡ ನಾವೊಂದು ನೆಮ್ಮದಿಯ ಅಥವಾ ಒಂದು ಏನು ತೃಪ್ತಿಯ ಜೀವನವನ್ನು ಬದುಕ್ತೇವೆ ಅಂತೇಳಿ ಆದರೆ ವಿವೇಕಾನಂದರ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ವಿವೇಕಾನಂದರು
ಈ ದೇಶದ ಆತ್ಮ ಅಥವಾ ಶಕ್ತಿ ಯಾವುದು ಜಗತ್ತಿಗೆ ಕೊಡುವಂತ ಯಾವುದಾದರೂ ದೊಡ್ಡ ಕೊಡುಗೆ ಯಾವುದು ಅಂತ ಹೇಳಿ ಕೇಳಿದ್ರೆ ಬಹುಶಃ ಸಾವಿರ ಸಾವಿರ ವರ್ಷಗಳ ಕಾರಣಕ್ಕೆ ನಮ್ಮ ಹಿರಿಯರು ಸಾಧು ಸಂತರು ವೇದ ಅಥವಾ ಬೇರೆ ಬೇರೆ ಉಪನಿಷತ್ತು ಬೇರೆ ಬೇರೆ ರೀತಿಯಲ್ಲಿ ಮೊನ್ನೆ ಒಬ್ಬರು ಉದಾಹರಣೆ ಹೇಳಿದರು ಎಲ್ಲವನ್ನು ನಾವು ಹೊರಗೆ ಹುಡುಕ್ತಾ ಇರ್ತೇವೆ ನಮಗೆ ನಾನು ಸಣ್ಣವನಿರುವಾಗ 12 ಜನ ಬುದ್ಧಿವಂತರು ಅಂತ ಹೇಳುವಂತ ಒಂದು ಕಥೆ ಇತ್ತು ಆ ಕಥೆಯ ಅರ್ಥ ಆವಾಗ ಇವರೆಲ್ಲ ಹೆಡ್ಡರು ಅಂತ ಹೇಳುವಂತದ್ದು ಮಾತ್ರ ಆ ಕಥೆಗೆ ನಾನು ಸೀಮಿತವಾದ ಅರ್ಥ ಕೊಟ್ಟಿದ್ದೆ ಆದರೆ ಮನುಷ್ಯ ಎಲ್ಲವನ್ನು ಎಲ್ಲಿ ಹುಡುಕ್ತಾನೆ ಅಂತ ಹೇಳಿ ಕೇಳಿದ್ರೆ ಅವ ಹೊರಗೆ ಹುಡುಕ್ತಾ ಇರ್ತಾನಂತೆ ಹಾಗಾಗಿ ಒಂದು ಮಠದಿಂದ 10 ಜನ ಶಿಷ್ಯರು ಶಿಕ್ಷಣ ಪಡೆದು ಒಮ್ಮೆ ಊರು ತಿರುಗುವುದಕ್ಕೆ ಅಂತ ಹೇಳಿ ಹೊರಡುವಾಗ ಗುರುಗಳು ಹೇಳಿದ್ರಂತೆ ನೀವು 10 ಜನ ಇದ್ದೀರಿ ಎಲ್ಲಿಯಾದರೂ ಒಂದು ವಿಶೇಷ ಸಂದರ್ಭ ಬಂದಾಗ ನೀವು 10 ಜನ ಇದ್ದೀರೋ ಅಂತ ಹೇಳುವಂಥದ್ದನ್ನು ಹುಡುಕಿಕೊಳ್ಳಿ ಅಂತ ಹೇಳಿ ಒಂದು ನದಿ ದಾಟಿದ ಸಂದರ್ಭ ಬಂದಾಗ ಗುರುಗಳು ಹೇಳಿದಂತಹ ಮಾತು ನೆನಪಿಗೆ ಬಂದು ಎಲ್ಲರೂ ಲೆಕ್ಕ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಎಲ್ಲರಿಗೂ ಲೆಕ್ಕ ಸಿಕ್ಕಿದೆ ಹೇಳಿದರೆ 10ರಲ್ಲಿ ಅವರಿಗೆ 10 ಲೆಕ್ಕ ಸಿಗಲಿಲ್ಲ 9ತ್ತೇ ಲೆಕ್ಕ ಸಿಕ್ಕಿದ್ದು 1 2 3 4 ಅಂತ ಹೇಳಿ ಎಲ್ಲ ಹೊರಗೆ ಬೆರಳನ್ನು ತೋರಿಸ್ತಾ ಹೊರಗೆ ಎಲ್ಲ ಸಮಸ್ಯೆಗಳಿದೆ ಹೊರಗೆ ಎಲ್ಲ ಸಂತೋಷ ಸುಖ ಇರುವಂಥದ್ದು ಅಂತೇಳಿ 9 ಹುಡುಕಿದ್ರು 10ನೇ ಜನ ಅವರಿಗೆ ಸಿಗಲೇ ಇಲ್ಲ ಆವಾಗ ಇನ್ನೊಬ್ಬ ಬಂದು ಇವರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಪುನಃ ಲೆಕ್ಕ ಮಾಡ್ತಾ 9 ಮೇಲೆ 10ನೇದು ಅಂತೇಳಿ ಹೊರಗೆ ತೋರಿಸಿದ ಬೆರಳನ್ನು ತಿರುಗಿಸಿ ಅವನ ಕಡೆಗೆ ತೋರಿಸಿದಾಗ 10ನೇ ವ್ಯಕ್ತಿ ಯಾರು ಅಂತ ಹೇಳಿ ಗೊತ್ತಾಯ್ತಂತೆ ಬಹುಶಃ ಹಾಗೆ ಹೊರಗೆ ಹುಡುಕುವ ಸಂಗತಿಯನ್ನು ಯಾವ ದಿವಸ ಒಳಗೆ ಹುಡುಕುವುದಕ್ಕೆ ಪ್ರಾರಂಭ ಮಾಡ್ತೇವೆ ಆ ದಿವಸ ನಮ್ಮ ನಿಜವಾದ ಶಕ್ತಿಯ ಪರಿಚಯ ಆಗ್ತದೆ ನಾವೆಲ್ಲ ಹೊರಗೆ ಹುಡುಕುವ ಸಂಗತಿಗಳು ಎಲ್ಲವೂ ನಮ್ಮ ಒಳಗಿದೆ ಅಂತ ಹೇಳುವಂತಹ ಯಾವುದಾದರೂ ಒಂದು ಸಂಸ್ಕಾರ ಸಂಸ್ಕೃತಿ ಅಥವಾ ಒಂದು ಆತ್ಮವನ್ನು ಗುರುತಿಸಿದರೆ ಅದು ಭಾರತ ಅದಕ್ಕೋಸ್ಕರ ಆಧ್ಯಾತ್ಮ ಭಾರತದ ಆತ್ಮ ಹೇಳುವಂಥದ್ದು ಸ್ಪಿರಿಚುವಲ್ ಆಧ್ಯಾತ್ಮಿಕ ಸಂಗತಿಗಳು ನಮ್ಮ ಬದುಕಿನ ಪ್ರಶ್ನೆಗಳಿಗೆ ಉತ್ತರ ಕೊಡುವಷ್ಟು ಬೇರೆ ಯಾವುದೇ ರೀತಿಯ ಚರ್ಚೆ ಅಥವಾ ವಾದಗಳು ನಮಗೆ ಉತ್ತರ ಕೊಡುವುದಕ್ಕೆ ಸಾಧ್ಯ ಇಲ್ಲ ಮಾನವ ಮಾಧವನಾಗುವಂತಹ ಪರಿಯನ್ನು ಅದರಲ್ಲಿ ನಮ್ಮ ಎಲ್ಲ ಸಾಧುಸಂತರ ಜೀವನವನ್ನು ನೋಡಿದರೆ ಇವತ್ತು ಶಂಕರಾಚಾರ್ಯರು ಗುರುನಾರಾಯಣರು ಎಲ್ಲರನ್ನು ನಾವು ಪೂಜಿಸ್ತೇವೆ ಯಾಕೆ ಅಂತೇಳಿ ಕೇಳಿದರೆ ಅವರು ಅಂತರಂಗದ ಪ್ರಯಾಣವನ್ನು ಮಾಡಿ ಬದುಕಿನ ನಿಜವಾದ ಅರ್ಥವನ್ನು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ ಆ ದೃಷ್ಟಿಯಲ್ಲಿ ಸೇವಾಭಾರತಿಯ ಕಾರ್ಯ ಸೇವೆ ಅಂತ ಹೇಳುವಂಥದ್ದು ಓ ದಾರಿಗನೇ ಪ್ರಿಯ ನೇಹಿಗನೇ ಗೈಯುವ ಬಾನವ ಯುಗ ನಿರ್ಮಾಣ ಸಮಾಜ ದೇವತೆಗೆ ಅರ್ಪಿತವಾಗಲಿ ನಮ್ಮೆಲ್ಲರ ತನು ಮನ ಧನ ಪ್ರಾಣ ಭ್ರಮೆಯನ್ನು ಕೊಡವಿಕೋ ಕಣ್ತೆರೆದರಿತುಕೋ ಮಾನವ ಜೀವನದ ಅನಂತ ಮಹಿಮೆ ಬಿಸಿಯಾರುವ ಮೊದಲೇ ಜಗವರಿಯಲಿ ನಿನ್ನಯ ಪವಿತ್ರ ರಕ್ತದ ಹಿರಿಮೆ ಅಂತ ಹೇಳುವಂತಹ ಮಾತನ್ನು ಹೇಳಿದ್ದಾರೆ ಅಂತಹ ಮಾತುಗಳೇ ಸಮಾಜಕ್ಕೆ ಮತ್ತು ಒಟ್ಟು ಜಗತ್ತಿನ ದೃಷ್ಟಿಯಲ್ಲಿ ಕೆಲಸ ಮಾಡುವ ಪ್ರೇರಣೆ ನಿರಂತರವಾಗಿ ಸಿಗಲಿ ಸೇವಾಧಾಮದಲ್ಲಿ ಸೇವಾ ಭಾರತಿಯಲ್ಲಿ ಹೇಗೆ ಅಂತ ನಾವು ವಿನಾಯಕರ ನೋಡಿ ನಮಗೆ ತುಂಬ ವಿಷಯದಲ್ಲಿ ಅವರು ಪ್ರೇರಣೆ ಆಗಿದ್ದಾರೆ ನಾವು ಹೇಳಿಕೊಂಡಿದ್ದೆ ಮಾತಾಡುವಾಗ ಇದು ಹೀಗೆ ಇದ್ದೇ ಹೀಗೆ ಎಲ್ಲ ಸರಿ ಇದ್ದರೆ ಹೇಗಾಗ್ಬೋದು ಅಂತ ವಿನಾಯಕರೇ ನಾವು ನಿಮ್ಮೊಟ್ಟಿಗೆ ಸದಾ ನಿಮ್ಮೊಟ್ಟಿಗೆ ನಾವು ಇರ್ತೇವೆ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಬೆನ್ನು ಮೂಳೆ ಮುರಿತಕ್ಕೊಳಗಾದರೂ ವಿನಾಯಕ ರಾವ್ ಸರ್ ಅವರು ಈ ಸಮಾಜದ ಬೆನ್ನು ಮೂಳೆ ಆಗಿದ್ದಾರೆ ಸೊ ಅದಕ್ಕೋಸ್ಕರ ಅವರಿಗೆ ಮತ್ತು ಅವರ ಟ್ರಸ್ಟಿಗಳಿಗೆ ಕಾರ್ಯಕಾರಿ ಸಮಿತಿಗೆ ಮತ್ತೆಲ್ಲ ಸಿಬ್ಬಂದಿ ವರ್ಗಕ್ಕೆ ನಮ್ಮದೊಂದು ಖಡಕ್ ಸಲಾಂ ಸರ್ ನಾವು ಕೂಡ ಇಷ್ಟೇ ಮಾಡುವುದು ಈ ಸಮಾಜಕ್ಕೆ ಏನಾದರೂ ಇನ್ಸ್ಪೈರ್ ಮಾಡಲಿಕ್ಕೆ ಪ್ರಯತ್ನ ಪಡುವುದು ಆದರೆ ನಾವು ಇನ್ಸ್ಪೈರ್ ಮಾಡೋದಕ್ಕಿಂತ ಒಂದು ವೀಲ್ ಚೇರಲ್ಲಿ ಕೂತ್ಕೊಂಡು ನಾವು ಮಾಡುವಕ್ಕಿಂತ ದೊಡ್ಡ ಕಾರ್ಬಾರ್ ಮಾಡಿ ಅವರ ಮಾತು ಇನ್ನೊಬ್ಬರಿಗೆ ಖಂಡಿತವಾಗಿ ನಮ್ಮಕ್ಕಿಂತ ತೀಕ್ಷ್ಣವಾಗಿ ಜಾಸ್ತಿಯಾಗಿ ಮತ್ತು ತುಂಬ ಫಾಸ್ಟಾಗಿ ಒಂದು ಇನ್ಸ್ಪೈರ್ ಮಾಡುವ ತಾಕತ್ತು ಅದಕ್ಕೆ ಇದೆ ಸರ್ ಅದಕ್ಕೋಸ್ಕರ ನಮ್ಮ ಕೂಡ ಇದೇ ಪ್ರಾರ್ಥನೆ ಈ ಸಂಸ್ಥೆಯ ಸೇವೆ ಹಾಗೆ ಮುಂದುವರಿಸಲಿ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ತಮಗೆ ಖಂಡಿತವಾಗಿ ಯಾವಾಗಲೂ ಸಹಕಾರ ಇರುತ್ತೆ ವರ್ಷಗಳ ಹಿಂದೆ ಒಂದು 6-7 ವರ್ಷಗಳ ಹಿಂದೆ ನವಚೇತನ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನು ಕಟ್ಟುವ ಸಲುವಾಗಿ ಹೋರಾಟ ಮಾಡ್ತಿದ್ದಂಥ ದಿನಗಳಲ್ಲಿ ಪ್ರತಾಪ್ ಸರ್ ಇವಾಗ ಒಂದು ಮಾತು ಹೇಳ್ತಾಯಿದ್ರು ನಿನಗಿಂತ ಇನ್ನೂ ತುಂಬ ಕಷ್ಟದಲ್ಲಿರೋರನ್ನು ನೋಡಿ
ಬದುಕನ್ನು ಕಟ್ಟುವಂಥ ಕೆಲಸನ ಮಾಡಬೇಕು ಅಂತ. ನಾನು ವಿನಾಯಕ್ರವರನ್ನ ನೋಡಿ ನವಚೇತನ ಸಂಸ್ಥೆನ ಒಂದು ದೊಡ್ಡ ಮಟ್ಟಕ್ಕೆ ಕಟ್ಟುವಂಥ ಒಂದು ಸ್ಫೂರ್ತಿಯ ನೆಲೆಯಾಗಿ ನಿಂತವರು ನನ್ನ ಬದುಕಿನಲ್ಲಿ ವಿನಾಯಕ್ ಸರ್ ಅವರು. ಇವತ್ತು ಅವರು ಏನು ಹೇಳ್ತಾ ಇದ್ದಾರೆ, ಎಲ್ಲ ಜಿಲ್ಲೆಗಳಲ್ಲೂ ಮಂಜುನಾಥ್ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೇ ಹೋದರೂ ಅವ್ರಿಗೆ ಅವ್ರದೇ ಆದ ಸ್ನೇಹಿತ ಬಳಗ, ಅವ್ರದೇ ಆದ ಒಂದು ಸೇವೆ ನಡೀತಾ ಇದೆ ಅನ್ನೋದಕ್ಕೆ ಒಂದೇ ಒಂದು ಮಾರ್ಗದರ್ಶನ. ಯಾಕೆಂದರೆ ಮೊದಲನೇ ಮೆಟ್ಲನ್ನು ನಾವು ತುಂಬ ನೆನೆಸ್ಕೋಬೇಕಾಗತ್ತೆ. ಹಂಗಾಗಿ ನನಗೆ ಮೊದಲನೇ ಮೆಟ್ಲು ನಮ್ಮ ವಿನಾಯಕ್ ಸರ್, ಅವರಿಂದ ನಾನು ಸ್ಫೂರ್ತಿಯಾಗಿ ನಾನು ಹಲವಾರು ಸೇವೆಗಳನ್ನ ಮಾಡ್ತಾ ಬಂದಿದ್ದೀವಿ. ಹಾಗೆ ಇವತ್ತು ಸೇವಾ ಭಾರತಿ 16ನೇ ವರ್ಷ, ನಮ್ಮ ಕನಸಿನ ಕೋಸು ಸೇವಾಧಾಮಕ್ಕೆ 3ನೇ ವರ್ಷ. ಇದಕ್ಕೆ ಕಾರಣಕರ್ತರು ಕೃಷ್ಣಪ್ಪಜಿಯವರು ಇಲ್ಲೇ ಕೂತಿದ್ದಾರೆ. ಅವತ್ತು ನಾವು ಮೊದಲನೇ ವರ್ಷ ಸ್ಟಾರ್ಟ್ ಮಾಡಿದಾಗ ಕೂಡ ಅವರು ನಮ್ಮ ಜೊತೆಯಲ್ಲಿದ್ದರು. ಇದು 3ನೇ ವರ್ಷ. ಇವತ್ತು ಒಂದು 10 ಮಿಷಿನ್ನ ಟೊಯೋಟಾ ಗೋಸಾಯಿ ಸೌತ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಇಂಥ ಒಂದು ಸೇವೆಯನ್ನು ನಿರಂತರವಾಗಿ ನಮ್ಮ ಸೇವಾಧಾಮಕ್ಕೆ ನಮ್ಮ ಸೇವಾ ಭಾರತಿಗೆ ಮಾಡ್ತಾ ಇರಬೇಕು ಅನ್ನೋದು ನಮ್ಮ ಆಶಯ. ಐ ವಿಶ್ ಸೇವಾ ಭಾರತಿ ದೇ ಆರ್ ಇನ್ವಾಲ್ವ್ಡ್ ಮೆನಿ ಆಕ್ಟಿವಿಟೀಸ್ ಲೈಕ್ ಬ್ಲಡ್ ಡೊನೇಷನ್, ಸ್ಪೈನಲ್ ಕಾರ್ಡ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಮೆನಿ ಮೋರ್. ಅವರ್ ಅಸೋಸಿಯೇಷನ್ ವಿತ್ ಸೇವಾ ಭಾರತಿ ಆ್ಯಂಡ್ ಸೇವಾಧಾಮ ಹ್ಯಾಸ್ ಬಿನ್ ವೆರಿ ಫ್ರೂಟ್ಫುಲ್ ಆ್ಯಂಡ್ ಮೀನಿಂಗ್ಫುಲ್. ಒನ್ ಕ್ಯಾನ್ ವಿಟ್ನೆಸ್ ದ ಸೇಮ್ ಫ್ರಮ್ ದ ಔಟ್ಕಮ್ಸ್ ದಟ್ ಯು ಹ್ಯಾವ್ ಸೀನ್. And their community service has been excellent. Their focus on rehab and livelihood, a very clear sense of make the people, persons with spinal cord injuries, independent. One can see the live examples of this livelihood exams here in the venue also. We have seen many examples of that. That's something we are very, very happy to witness. And we also have visited the community yesterday with their staff. It has been wonderful evidence of, you know, rehab and also independence for people. We wish them all the best and then, you know, success in all the endeavors. APD is working extensively in various programs for differently abled persons and unique life cycle approach for their rehabilitation and empowerment. We believe in equip, enable and empower differently abled persons. And we can see that, you know, the kind of persons with spinal cord injuries, the number of people available in the community is growing up. However, there is a gap in the service that one can provide for them. As a focus area, we are working on our own and also with our partner to expand spinal cord rehabilitative facilities and make the persons with spinal cord injury independent. We are also working with SELCO. We have representative from SELCO here. We are working with them on various livelihood ideas, initiatives, and Dr. Senthil Kumar is working with SELCO on this. And we want to say that, you know, for the sustainability of these programs, we require, you know, help and support from everyone. We want to take this movement forward. APD has been carrying out this service to rehabilitate and empower persons with disabilities from 1915 and onwards. 1959 means it's almost about 62 years that we have been doing. We have been very fortunate to be part of this wonderful event. Mr. Vinayak Rao, thank you very much for inviting us. You have been a great host. You also connected us to various personalities here. It is a huge opportunity for us. We wish you people all the best and success. Yuva Tejasu mattu Seva Bharati hesaru matra badalavane adare kelasa eradu ಒಂದೇ ರೀತಿಯಲ್ಲಿ ನಡೀತಾ ಇದೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂಥ ಒಂದು ಕಾರ್ಯವನ್ನೇ ಮಾಡಿಕೊಂಡು ಬರುತ್ತಾ ಇದೆ ನಾನಾ ರೀತಿಯಲ್ಲಿ. ಅದು ಸುಳ್ಯದ ಸೈಡ್ ಬರುವಾಗ ಯುವ ತೇಜಸ್ಸಿನೊಂದಿಗೆ ಸೇವಾ ಭಾರತಿ ಇರುತ್ತದೆ, ಬೆಳ್ತಂಗಡಿ ಸೈಡ್ ಬರುವಾಗ ಸೇವಾ ಭಾರತಿಯೊಂದಿಗೆ ಯುವ ತೇಜಸ್ಸು ಇರುತ್ತದೆ. ಆ ಥರ ನಾವು ಹೊಂದಾಣಿಕೆಯೊಂದಿಗೆ ಕೆಲಸ ಮಾಡಿಕೊಂಡು ಬರುತ್ತಾ ಇದ್ದೇವೆ. ವಿನಾಯಕ್ ಸರ್ ಅವರ ಮಾರ್ಗದರ್ಶನ ನಮಗೆಲ್ಲ ಬಹಳ ಮಹತ್ವಪೂರ್ಣವಾದದ್ದು. ಇನ್ನು ನಮಗೆ ಒಂದು ಕಾರ್ಯವನ್ನು ಒಳ್ಳೆಯ ರೀತಿಯಲ್ಲಿ ಮಾಡುವಂಥ ಶಕ್ತಿಯನ್ನು ಸೇವಾ ಭಾರತಿಯವರ ಸಹಯೋಗವು ನಮಗೆ ದೊರೆಯಲಿ ಅಂತ ಕೇಳಿಕೊಳ್ಳುತ್ತಾ, ಹಾಗೂ ನನ್ನೊಂದಿಗೆ ಜನಾರ್ದನ ಪಂಜ ಅವರು ಬಂದಿದ್ದಾರೆ. ನಾವು ಯುವ ತೇಜಸ್ಸಿನ ಪ್ರತಿನಿಧಿಯಾಗಿ ಇಲ್ಲಿ ಬಂದು ಸೇರಿದ್ದೇವೆ ಹೊರತು ಯುವ ತೇಜಸ್ಸಿನ ಹಿಂದೆ ಬಹಳಷ್ಟು ಕೆಲಸಗಳನ್ನು ನಮ್ಮ ಗೆಳೆಯರು ಗೆಳೆಯರು ಅಥವಾ ನಮ್ಮ ಜೊತೆಯಲ್ಲಿರುವವರು ಮಾಡ್ತಾ ಇದ್ದಾರೆ. ಹಾಗೆ ಸೇವಾ ಭಾರತಿಯು ನಮಗೆ ಸದಾ ಸ್ಫೂರ್ತಿಯಾಗಿ ಇದೆ. ನಮ್ಮ ಮುಖ್ಯ ಉದ್ದೇಶ ಏನಂತೇಳಿದರೆ, ಇಲ್ಲಿ ಪ್ರತಾಪ್ ಸಿಂಹ ನಾಯಕರಿದ್ದಾರೆ. ಸೊ ನಾವು ಸುಮಾರು ಒಂದು 8 ವರ್ಷದ ಹಿಂದೆ
ಬೆಳ್ತಂಗಡಿಯಲ್ಲಿ ಸುಮಾರು ಕೆಲಸ ಮಾಡಿದ್ವಿ. ಅಂದರೆ ಬೆಳಕು ಕೊಡಬೇಕು ಅಂತ, ಆಗ ನಮ್ಮ ಮುಖ್ಯ ಗುರಿ ಇದ್ದದ್ದೇ ಬೆಳಕಿಲ್ಲದವರಿಗೆ ಬೆಳಕು ಕೊಡಬೇಕು ಅಂತ. ಸೆಲ್ಕೋ ಸಂಸ್ಥೆ ಸ್ಟಾರ್ಟ್ ಆಗಿದ್ದು ಹಾಗೆ. ಧರ್ಮಸ್ಥಳದ ಇಲ್ಲಿ ಭುಜಬಲಿಯವರಿದ್ದಾರೆ, ಮನೋರಮ್ ಮೇಡಮ್ ಇದ್ದಾರೆ. ಸೊ ನಾವು ಧರ್ಮಸ್ಥಳದ ಯೋಜನೆ ಒಟ್ಟಿ ಕೂಡ ಒಂದು ಇದು ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು ಕೂಡ ಹಾಗೆ, ಬೆಳಕನ್ನು ಕೊಡಬೇಕು ಅಂತ. ಬಟ್ ಕ್ರಮೇಣ ನಮ್ಮ ಒಂದು ಚಿಂತನೆ ಏನು ಚೇಂಜ್ ಆಯಿತು ಅಂತ ಹೇಳಿದ್ರೆ, ಬೆಳಕನ್ನು ಕೊಡೋದಂತೂ ಇದ್ದೇ ಇದೆ, ಅದರ ಒಟ್ಟಿಗೆ ಬೇರೆ ಕೆಲವು, ಅದು ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅಥವಾ ಜೀವನ ಆಧಾರಕ್ಕೆ ಬೇಕಾಗಿರುವಂಥ ಒಂದು ಇದನ್ನು ಮಾಡಬೇಕು ಎಂಬ ಒಂದು ಯೋಚನೆಯಲ್ಲಿ ಅದನ್ನು ಕೂಡ ಸೌರಶಕ್ತಿ ಅಥವಾ ಎನರ್ಜಿಯನ್ನು ಒಂದು ಮೂಲವಾಗಿ ಇಟ್ಕೊಂಡು ಮಾಡಬೇಕು ಅಂತೇಳಿ ನಾವು ಪ್ರಾರಂಭ ಮಾಡಿತ್ತು. ಈ ಒಂದು ಕಾರ್ಯಚಟುವನ್ನು ಮಾಡುವಾಗ ಇಂಥ ಹಲವಾರು ಸಣ್ಣ ಸಣ್ಣ ಮಿಷಿನ್ಗಳು ಬರ್ತವೆ. ಇದನ್ನು ನಾವು ಆದಷ್ಟು ಸೌರಶಕ್ತಿಯಿಂದ ಮಾಡಿದರೆ ಖಂಡಿತವಾಗಿ ಅವರಿಗೆ ಅನುಕೂಲ ಆಗ್ತದೆ ಎಂಬ ಒಂದು ಒಂದು ಇದನ್ನು ಮಾಡ್ತಾ ಇದ್ದೀವಿ. ಸೇವಾ ಭಾರತಿಯೊಟ್ಟಿಗೆ ನಾವು ಹೇಳಲಿಕ್ಕೆ ಇಚ್ಛೆ ಪಡೋದೇನಂತೇಳಿದ್ರೆ, ಸರ್, ನಾವು ನಿಮ್ಮೊಟ್ಟಿಗೆ ಎರಡು ವಿಷಯದಲ್ಲಿ ಕೆಲಸ ಮಾಡ್ತೀವಿ. ಬಿಸಿನೀರನ್ನು ಕೊಡುವಂಥದ್ದು ಅಥವಾ ಈಗ ಬೆಡ್ ಮೇಲೆ ಇದು ಮಾಡುವಂಥದ್ದು ಜೀವಕ್ಕೆ ಸಹಾಯ, ಜೀವನ ಆಧಾರಕ್ಕೂ ಕೂಡ ಸಹಾಯವನ್ನು ಮಾಡ್ತೀವಿ ನಾವು. ಅಂದರೆ ಜೀವನ ಆಧಾರ ಅಂತೇಳಿದ್ರೆ ನಿಮ್ಮ ಲೈವ್ಲಿಹುಡ್ ಅನ್ನೋ ಇನ್ಕಮ್ ಜನರೇಷನ್ ಮಾಡಿದರೆ ತನ್ನಷ್ಟಕ್ಕೆ ಅವು ತಾನು ಇಂಡಿಪೆಂಡೆಂಟ್ ಆಗ್ತಾರೆ. ಈಗ ಇಲ್ಲಿ ಜಯಪೂಜರು ಇದ್ದಾರೆ, ಸ್ವಾವಲಂಬಿ ಆಗಿ ಹೆಂಗೆ ಬದುಕಬೇಕು, ಯಾರದು ಇದಿಲ್ಲದೆ ಈಗ ವೀಲ್ ಚೇರ್ ಬರ್ತದೆ ಅಥವಾ ವೆಹಿಕಲ್ ಬರ್ತದೆ, ಆಗ ನಿಮ್ಮ ಮೂಮೆಂಟ್ ಸ್ಟಾರ್ಟ್ ಆಗ್ತದೆ. ಆ ಮೂಮೆಂಟ್ ಸ್ಟಾರ್ಟ್ ಆದರೆ ಮಾತ್ರ ಸಾಕಾಗೋದಿಲ್ಲ, ಹಣಕಾಸಿನ ಚಟುವಟಿಕೆ ಕೂಡ ಸ್ಟಾರ್ಟ್ ಆಯ್ತು ಅಂತಾದರೆ ನೀವು ಇಂಡಿಪೆಂಡೆಂಟ್ ಆಗಿಬಿಡ್ತೀರಿ. ಅದಕ್ಕೆ ಬೇಕಾಗುವಂಥ ನಿಮಗೆ ನಿಮ್ಮ ಡಿಸಬಿಲಿಟಿಯನ್ನು ಕೂಡ ನಾವು ಕನ್ಸಿಡರ್ ಮಾಡಿಕೊಂಡು ಏನು ಉದ್ಯೋಗ ಮಾಡಲಿಕ್ಕೆ ಸಾಧ್ಯ, ಯಾವ ಉದ್ಯೋಗ ಮಾಡಬೇಕಾದರೂ ಕೂಡ ನಮ್ಮ ಯಾವುದಾದ್ರೂ ಮಿಷಿನರಿಯನ್ನು ಕೊಡುವಂಥದ್ದು ಅಥವಾ ಯಾವುದಾದ್ರೂ ಮೋಟ್ರನ್ನು ಕೊಡುವಂಥ ಈ ಕೆಲಸವನ್ನು ಮಾಡಿ ಅದಕ್ಕೆ ಬೇಕಾಗಿರುವಂಥ ವಿದ್ಯುತ್ತನ್ನು ಕೂಡ ಸೌರಶಕ್ತಿಯ ಮುಖಾಂತರ ನಾವು ಕೊಡಲಿಕ್ಕೆ ಬದ್ಧರಿದ್ದೀವಿ. ಮತ್ತು ಈ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಎ ಪಿ ಡಿ ಅಥವಾ ಸೇವಾ ಭಾರತಿ ಇದರೊಟ್ಟಿಗೆ ನಾವು ಕೆಲಸ ಮಾಡಲಿಕ್ಕೆ ಸದಾ ಉತ್ಸುಕರಾಗಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಪ್ರಸ್ತುತವಾಗಿ ಎರಡು ವರ್ಷಗಳ ಮೊದಲು ನನ್ನಂಥ ಬೆನ್ನುಮೂಳೆ ಮುರಿತಕ್ಕೊಳಗಾದವರಿಗೆ ಒಂದು ಆಶಾಕಿರಣವಾಗಿ, ಒಂದು ತವರು ಮನೆಯಾಗಿ, ಒಬ್ಬ ಸಹೋದರನಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಜನಮನ್ನಣೆಗೆ ಒಳಗಾಗಿದೆ. ಅನೇಕ ವಿವಿಧ ಸಂಘಟನೆಗಳು, ಸಾಮಾಜಿಕ ಸೇವಾ ಸಂಘಟನೆಗಳು ನಮ್ಮೊಂದಿಗೆ ಕೈಜೋಡಿಸಿದ ಕಾರಣ ಇವತ್ತು ಬೆನ್ನುಮೂಳೆ ಮುರಿತಕ್ಕೊಳಗಾದವರು, ಈ ಭಾಗದ ಬೆನ್ನುಮೂಳೆ ಮುರಿತಕ್ಕೊಳಗಾದ ದಿವ್ಯಾಂಗರು ಇವತ್ತು ಖುಷಿಯನ್ನು ಅನುಭವಿಸ್ತಾ ಇದ್ದಾರೆ. 16ನೇ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಟಯೋಡೋ ಗೋಸಾಯಿ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನವರು ಕೊಟ್ಟಂತಹ 10 ಬತ್ತಿ ಮಾಡುವ ಮೆಷಿನ್ಗಳು ಮತ್ತು ಅದಕ್ಕೆ ಎಲೆಕ್ಟ್ರಿಸಿಟಿಯಾಗಿ ಎ ಪಿ ಡಿ ಕೂಡ ಮಾಡಿದ ಸೋಲಾರ್ ಪವರ್ಗಳನ್ನು ನಾವು ಇವತ್ತು ಹಸ್ತಾಂತರ ಮಾಡಿದ್ದೇವೆ. ಅದು ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಯಾರಿಗೆ ಯಾವ ಯೋಚನೆಗಳು ಉಂಟು ಅದರ ಬಗ್ಗೆ ನಾವು ಕೆಲಸ ಮಾಡ್ತಾ ಇರುವಾಗ ಸ್ವ ಉದ್ಯೋಗಕ್ಕಾಗಿ ಈ ಮೆಷಿನ್ಗಳು ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಸೀಲರ್ ಮೆಷಿನನ್ನು ಒಂದು ಸಂಸ್ಥೆ ನಮಗೆ ರಿಹಾಬಿಗೆ ಕೊಟ್ಟಿದೆ. ಅಲ್ಲಿ ತರಬೇತಿಗಳನ್ನು ಮಾಡಲಿಕ್ಕೆ ನಮಗೆ ಸುಲಭ ಸಾಧ್ಯ ಆಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬನಿಗೆ ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರಕ್ಕೆ ಸೋಲಾರನ್ನು ಎ ಪಿ ಡಿ ಸಂಸ್ಥೆ ಕೊಡಮಾಡಿದೆ. ಅದು ಅಲ್ಲದೆ ಸುಮಾರು ಮಿಷನ್ 50 ಯೋಜನೆಯಡಿ 50 ಮಂದಿ ಯಾರು ತೀವ್ರ ಇದು ಒತ್ತಡಕ್ಕೆ ಒಳಗಾದ ಅಂದರೆ ಪ್ರೆಷರ್ ಸೋರಿಗೆ ಒಳಗಾದ ಗಾಯ ಇರುವಂತಹ ಮಂದಿಯನ್ನು ಗುಣಪಡಿಸಲಿಕ್ಕಾಗಿ ಒಂದು ಯೋಜನೆ ಅಡಿಯಲ್ಲಿ 13 ಮಂದಿಯನ್ನು ಪ್ರಪ್ರಥಮವಾಗಿ ಒಂದಷ್ಟು 2-3 ಸಂಘಟನೆಗಳು ಸೇರಿ ಗುಣಪಡಿಸುವಂಥ ಯೋಜನೆ ಅಡಿಯಲ್ಲಿ ಈಗಾಗಲೇ ಅವರಿಗೆ ಏರ್ ಬೆಡ್ಡನ್ನು ಕೊಟ್ಟಾಗಿದೆ. 3 ಮಂದಿಗೆ ಏರ್ ಬೆಡ್ಡಿಗೆ ಬೇಕಾದಂಥ ಪವರ್ ಏನು ಉಂಟು ಸೋಲಾರಿಂದ ಅದು ಕೂಡ ಎ ಪಿ ಡಿ ಫೈನಾನ್ಸ್ ಮಾಡಿದೆ. ಸುಮಾರು ಗೋಸಾಯಿ ಪ್ರೈವೇಟ್ ಲಿಮಿಟೆಡ್ ಕೊಟ್ಟಂತಹ 10 ಮೆಷಿನ್ಗಳಿರ್ಬೋದು, ಬೇರೆ ಯುವ ತೇಜಸ್ಸು ಕೊಟ್ಟಂತಹ ಕಟ್ಟರ್ ಹತ್ತಿಯಿಂದ ಬತ್ತಿ ಮಾಡುವ ಮೆಷಿನಿಗೆ ಕೊಟ್ಟಂತಹ ಕಟ್ಟರ್ ಮೆಷಿನ್ ಇರಬಹುದು, ಅಥವಾ ಇದು ಎಲ್ಲವೂ ಕೂಡ ಇವತ್ತು ಆ ಬೆನಿಫಿಷರಿಗೆ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಸಿಗುವಂಥ ಪ್ರಯತ್ನ ಸೇವಾಧಾಮ ಮಾಡ್ತಾ ಉಂಟು. ಅಲ್ಲದೆ ಆರೋಗ್ಯ ಭಾರತಿ ಅಡಿಯಲ್ಲಿ ಪ್ರತಿ ವರ್ಷ ಕೂಡ ವಿವಿಧ ಸಂಘಟನೆಗಳೊಟ್ಟಿಗೆ ಸೇರಿ ರಕ್ತದಾನ ಶಿಬಿರವನ್ನು ಮಾಡಲಿಕ್ಕೆ ನಾವು ಕೂಡ ಮೊದಲಿಂದನೂ ಕೂಡ ಆ ಕ್ಷೇತ್ರದಲ್ಲಿದ್ದೇವೆ. ಇನ್ನು ಮುಂದೆ ಸಬಲಿನಿ ಅನ್ನುವಂಥ ಯೋಜನೆಯಡಿ ಮಹಿಳೆಯರಿಗಾಗಿ ಸ್ವ ಉದ್ಯೋಗ ಎಂಪವರ್ಮೆಂಟ್ ಆಫ್ ವುಮನ್ ಆ ಯೋಜನೆಯಡಿ ಟೈಲರಿಂಗ್ ತರಬೇತಿ ಮತ್ತು ಇನ್ನು ಯಾವುದಾದ್ರೂ ಯೋಜನೆಗಳಿದ್ದರೆ ಇಂಪ್ಲಿಮೆಂಟ್ ಮಾಡುವಂಥ ಯೋಜನೆಯಲ್ಲಿ ನಾವು ಬಜೆಟ್ ರೂಪಿಸಿದ್ದೇವೆ. ಆದ ಕಾರಣ ಎಲ್ಲ ಸಂಘ ಸಂಸ್ಥೆಗಳು ಕೊಡ ಮಾಡಿದ ಶಕ್ತಿ, ಅದು ಟೆಕ್ನಿಕಲ್ ಸಪೋರ್ಟ್ ಇರ್ಬೋದು ಅಥವಾ ಹಣಕಾಸಿನ ಸಪೋರ್ಟ್ ಇರ್ಬೋದು ಅಥವಾ ಮೋರಲಿ ಸಪೋರ್ಟ್ ಇರ್ಬೋದು, ಆ ಎಲ್ಲ ಸಪೋರ್ಟ್ಗಳನ್ನು ತೆಗೆದುಕೊಂಡು ನಮ್ಮ ಸಿಬ್ಬಂದಿಗಳು ಮತ್ತು ಕಾರ್ಯಕರ್ತರು ಮತ್ತು ನಮ್ಮ ಟ್ರಸ್ಟಿಗಳು ಮತ್ತು ಊರವರ ಎಲ್ಲ ಸಹಕಾರದಲ್ಲಿ ಇಷ್ಟು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಜನಪ್ರತಿನಿಧಿಗಳು ಕೂಡ ಆಯಾಯ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ಇರ್ಬೋದು ಅಥವಾ ಮೊನ್ನೆ 11
ಟೂ ವೀಲರ್ ಕೊಟ್ಟಂಥ ಸಂದರ್ಭದಲ್ಲಿ 10 ಮಂದಿಗೆ ಬೆನ್ನುಮೂಳೆ ಮುರಿತಕ್ಕೊಳಗಾದವರನ್ನು ಗುರುತಿಸಿ ಕೊಡ ಮಾಡಿದ್ದು ಅದು ನಮಗೆ ಹೆಮ್ಮೆ ಮತ್ತು ನಮ್ಮ ಪ್ರಯತ್ನಕ್ಕೆ ಸಂದ ಎಂಥದ್ದು ಫಲ ಅನ್ನುವಂಥದ್ದು ಸತ್ಯ. ಆದ ಕಾರಣ ಬೇರೆ ಬೇರೆ ಸಾಮಾಜಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ಸಂಘಟನೆ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಥವಾ ನಮ್ಮಂಥ ಸೇವೆಯನ್ನೇ ಮಾಡುವಂಥ ಸಂಘಟನೆಗಳಿರ್ಬೋದು, ಒಟ್ಟು ಸೇರಿದಲ್ಲಿ ಒಂದು ಅದ್ಭುತವಾದಂತಹ ಪ್ರಪಂಚವನ್ನು ಕಾಣಬಹುದು. ದಿವ್ಯಾಂಗರು ಕೂಡ ಸಬಲರಾಗಿ ನಾವು ಕೂಡ ಈ ಸಮಾಜದ ವ್ಯಕ್ತಿಯಾಗಿ ಶಕ್ತಿಯಾಗಿ ರೂಪುಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ದೃಷ್ಟಿಯಲ್ಲಿ ನಮ್ಮ ಕೆಲಸ. ಆದ ಕಾರಣ ನಿಮ್ಮೆಲ್ಲರ ಸಹಕಾರ, ಮಾರ್ಗದರ್ಶನ, ಎಲ್ಲ ರೀತಿಯಲ್ಲಿ ತನು ಮನ ಧನ ಸಮಯಗಳ ಅರ್ಪಣೆಯನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಮತ್ತು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿದಂಥ ಎಲ್ಲ ಶಕ್ತಿಗಳು, ವ್ಯಕ್ತಿಗಳು, ಸಂಘ ಸಂಸ್ಥೆಗಳನ್ನು ಈ 16ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಾನು ಅವರನ್ನೆಲ್ಲ ಕೃತಜ್ಞಪೂರ್ವಕವಾಗಿ ಸ್ಮರಿಸಲಿಕ್ಕೆ ಇಷ್ಟಪಡ್ತೇನೆ. ನಮಸ್ತೆ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ? ಹಾಗಾದರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.